आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. बसव प्रसाद हे जोडले करण्याचं दिव्य. परमपूज्य अल्लमप्रभू महास्वामीजींनी काढले गौरुद्गार. वाढदिवस विविध उपक्रमांनी साजरा. मनोभावे सेवा कार्य, समाजाच्या चांगल्या कार्यासाठी कष्ट घेणारे बसव प्रसाद व ज्योती प्रसाद ही दोन मुले जोल्ले दाम्पत्याला मिळालेले धन आहे. जोल्ले उद्योग समूहाच्या प्रगतीला ज्योतिप्रसाद जोल्ले हे प्रेरणास्थान आहे. तर युवा शक्तींच्या कल्याणासाठी अनेक योजना राबून यशाचे पाऊल टाकत असलेले बसव प्रसाद जोल्ले हे घराण्याचं दिव्य आहे. त्यांचे भविष्य उज्ज्वल हो, त्यांचे लोकांसाठी चाललेले कार्य नित्य निरंतर चलो असे आशीर्वचन परमपूज्य श्री चिंचणी मठाचे अल्लमप्रभू महास्वामीजी यांनी केलं. एकसंबा येथील शिवशंकर जोल्ले शाळेच्या आवारात आयोजित बसव ज्योती युथ फाउंडेशनचे अध्यक्ष बसव प्रसाद जोल्ले यांच्या 23व्या वाढदिवसाच्या समारंभात त्यांचा सत्कार करून त्यांना आशीर्वाद देत महास्वामीजी बोलत होते. ಧನ್ಯವಂತರು ಅಂತಕ್ಕಂತ ಒಂದು ಮಾತನ್ನು ಹೇಳಿದ ಸಾಕು ಅಂತ ಅನಿಸ್ತಾ ಇದೆ. ಯಾಕ ಅಂತಂದ್ರೆ ಒಬ್ಬ ಜ್ಯೋತಿ ಪ್ರಸಾದ್ ಜೊಲ್ಲೆ ನೋಡ್ತೀರಿ ಅವರನ್ನ, ಆದ್ರೆ ಎಲ್ಲವನ್ನ ನೋಡಿ ಆನಂದಿಸ್ತಾನೆ, ಹೇಳಬೇಕು ಅಂತಕ್ಕಂತ ನಿರ್ದೇಶನ ಕೊಡ್ತಾನೆ. ಆ ನಂತರ ಭಾಷಣ ಸಹಿತ ಮಾಡ್ತಾರ, ಅನುವಾದ ಇವ್ರು ಮಾಡ್ತಾರ ಅಷ್ಟೇ. प्रारंभी जगज्योती बसवेश्वर महाराजांच्या तैलचित्रास पुष्पहार अर्पण करून अभिवादन करण्यात आले. यावेळी व्यासपीठावर सहकार नेते अण्णासाहेब जोल्ले, आमदार सौ शशिकला जोल्ले, दयानंद जाधव, ज्योतिप्रसाद जोल्ले, अनवर दाडीवाले, सिद्धराम गर्दे, दिनकर पेटेकर, कल्लाप्पा जाधव, बी टी बेनकत्ती, सुधाकर राव आदी उपस्थित होते. ನನ್ನ ಹುಟ್ಟುಹಬ್ಬ ನಿಮಿತ್ತವಾಗಿ ನೀವೆಲ್ಲರೂ ಕೂಡ ನನ್ನ ಆಶೀರ್ವದಿಸಿದ್ದಕ್ಕೆ ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊತೀನಿ. ಮತ್ತು ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಿ ಬಯಸ್ತೀನಿ. ಅದೇ ರೀತಿ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಹುಟ್ಟುಹಬ್ಬ ಇದ ನಿಮಿತ್ತ ಮಾತ್ರ, ಆದರೆ ಯಾವಾಗಲೂ ಕೂಡ ನಮ್ಮ ಜೊಲ್ಲೆ ಪರಿವಾರದಲ್ಲಿ ಯಾರದೋ ಒಂದು ಹುಟ್ಟುಹಬ್ಬ ಇದ್ರೆ ನಾವು ಆ ಒಂದು ಹುಟ್ಟುಹಬ್ಬ ಮುಖಾಂತರ ಆ ನಿಮಿತ್ತವಾಗಿ ಏನಾದರೂ ಒಂದು ಒಳ್ಳೆ ಸಮಾಜ ಕಾರ್ಯವನ್ನು ಮಾಡ್ತಾ ಇರ್ತೀವಿ. ಇವತ್ತು ಕೂಡ ನನ್ನ ಹುಟ್ಟುಹಬ್ಬ ನಿಮಿತ್ತವಾಗಿ ಇವತ್ತು ಬಸವಜ್ಯೋತಿ ಯೂತ್ ಫೌಂಡೇಶನ್ ಸದಸ್ಯರು ಬೇರೆ ಬೇರೆ ಹಳ್ಳಿಯಲ್ಲಿ ಪುಸ್ತಕ ವಿತರಣೆಗಳನ್ನು ಮಾಡಿದರು. ಅದೇ ರೀತಿ ಚಿಕ್ಕೋಡಿ ನಗರದಲ್ಲಿ ರಕ್ತದಾನ ಶಿಬಿರ ಕೂಡ ಮಾಡಿದರು. ಅದೇ ರೀತಿ ಮುಂಜಾನೆ ನಮ್ಮ ಬೀರೇಶ್ವರ್ ಫೈನಾನ್ಷಿಯಲ್ ಸರ್ವಿಸ್ ಇರ್ಬೋದು ಅಥವಾ ಶಿವಾಪುರವಾಡಿ ಮತ್ತು ಭೂಪ್ ಸಂದ್ರದಲ್ಲಿ ನಮ್ಮ ಹೊಸ ಶಾಖೆಯ ಉದ್ಘಾಟನೆ ಕೂಡ ಆಯಿತು. ಚುನಾವಣೆ ಬಂದಂತ ತಮ್ಮೊಂದಿಗೆ ಎಲ್ಲರ ಜೊತೆ ಇರಬೇಕಂತ ಉಪದವರು ಇಲ್ಲೇ ಉಳಿದ್ರು. ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಕೂಡ ಇವತ್ತು ಅವ್ರು ಏನು ಮಾಡಬಹುದು ಅಂತ ಹೇಳಿದಾಗ ನಾನಂತೂ ಹೇಳಿದೆ ಅವರಿಗೆ, ಇವತ್ತು ನಾವು ಯಾವ ಪ್ರಕಾರ ಶಿಕ್ಷಣ ಸಂಸ್ಥೆ ಅಥವಾ ಈ ಹಳ್ಳಿಯ ಜನರಿಗೆ ನನಗೇನೋ ನಮ್ಮ ತಂದೆಯವರು ತಿಳ್ಕೊಂಡಂತಾರೆ 12ನೇ ಇಯರ್ನಲ್ಲಿ ಒಂದು ಮುಂದಿನ ವಿದ್ಯಾಭ್ಯಾಸ ಇದ್ದ ಕಾರಣ ನಾನು ಇಲ್ಲೇ ಬರುವಂಥ ಒಂದು ವ್ಯವಸ್ಥೆ ಬಂದಿದ್ದ ನಾವು. ಆದ ಕಾರಣ ನಾನೇನು ಕೇಳಿಲ್ಲ, ಆದ್ರೆ ನೀನು ಹೆಣ್ಣಿನಿಂದೂ ಕೂಡ ಕೆಲಸ ಮಾಡಿದೆವು, ನೀನು ಒಳ್ಳೆಯ ರೀತಿಯಲ್ಲಿ ಕಲಿತು ಇವತ್ತು ಆಧುನಿಕ ಜಗತ್ತಿನಲ್ಲಿ ಇವತ್ತು ಏನು ಬದಲಾವಣೆ ಆಗ್ತದೆ, ಏನು ಒಂದು ಜನರಿಗೆ ಒಂದು ಕಾರ್ಯಕ್ರಮ ಬೇಕಾದ ಆ ಪ್ರಕಾರ ನೀನು ಕೂಡ ಬಂದು ಈ ಪ್ರಕಾರ ಕೆಲಸ ಮಾಡಬೇಕು ಅಂತ ಕೇಳಿಕೊಂಡಾಗ ಅವನು ಬಹುತೇಕ ನಾವು ಹೇಳಿ ಮತ್ತೆ ಅಲ್ಲೇ ಬಂದಾಗ ಇರ್ತಾರೆ. ಅದ್ರೂ ಕೂಡ ಬಂದು ತಮ್ಮೊಂದಿಗೆ ಎಲ್ಲರೂ ಕೂಡ ಕೂಡಿ ಎಲ್ಲರೂ ಬಂದು ವ್ಯವಸ್ಥಿತವಾಗಿ ಈ ಏನು ನಮ್ಮ ಪಾಲಕರಲ್ಲಿ ಒಂದು ನಾವು ಒಂದು ಜವಾಬ್ದಾರಿ ಅಂತೇಳಿ ಶಿಕ್ಷಣ विकास करण्याचे ध्येय ठेवून आज बसव प्रसाद जोल्ले समाज कार्यात अग्रेसर आहेत. सीमा भागातील युवकांना अनेक संधी उपलब्ध करून देण्यासाठी बसव प्रसाद जोल्ले यांनी आपल्या युथ फाउंडेशनच्या माध्यमातून चालवलेले कार्य समाजासाठी आदर्श आहे असे गौरवोद्गार आमदार सौ जोल्ले यांनी काढले.
ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು, ಆದ್ರೆ ಅವರಿಬ್ಬರ ಆಸೆ ಏನಿರ್ತದೆ ಅಂತಂದ್ರೆ ಅವ್ರ ಮಕ್ಕಳು ಒಳ್ಳೆಯವರಾಗಿರ್ಬೇಕು, ಅವ್ರ ಮಕ್ಕಳು ಸುಶಿಕ್ಷಿತರಾಗಿರ್ಬೇಕು, ಅವ್ರ ಮಕ್ಕಳು ಸಂಸ್ಕಾರವಂತರಾಗಿರ್ಬೇಕು, ಮತ್ತೆ ಮಕ್ಕಳು ಒಳ್ಳೆ ಹೆಸರನ್ನ ತರಬೇಕು ಅಂತ ಹೇಳಿ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಆಸೆಯನ್ನ ಪಡ್ತಾರೆ. ಅಂತಹ ಆಸೆಯನ್ನು ಇವತ್ತು ನಾನು ನೋಡಿದಾಗ ನಿಜವಾಗ್ಲು ನಮ್ಮ ಎರಡು ಕಣ್ಣುಗಳಂತಿರ್ತದೆ ಇರ್ತಕ್ಕಂತ ಜ್ಯೋತಿ ಪ್ರಸಾದ್ ಮತ್ತು ಬಸವ ಪ್ರಸಾದ್. ನಾನು ಅಣ್ಣ ಸಾಹೇಬ್ರು ನಮ್ಮ ಜನ್ಮ ಸಾರ್ಥಕ ಆಯ್ತು ಅಂತ ಹೇಳಿ ನನಗೆ ಅನಿಸ್ತು. ಯಾಕಂದ್ರೆ ಅಣ್ಣ ಸಾಹೇಬ್ರ ಜೀವನದಲ್ಲಿ ನಡೆದಂತ ಘಟನೆ, ಸಣ್ಣವರಿದ್ದಾಗ ತಂದೆಯವ್ರು ತೀರೋದ್ರು, ಅವ್ರ ತಂದೆಯವ್ರು ಹೋದ್ಮೇಲೆ ಅವರು ಶೂನ್ಯದಿಂದ ಇಲ್ಲಿವರೆಗೆ ಈ ಒಂದು ಸಾಮ್ರಾಜ್ಯವನ್ನ, ಈ ಒಂದು ಜೊಲ್ಲೆ ಉದ್ಯೋಗ ಸಮೂಹವನ್ನ ಅವರು ಒಂದು ಸಮರ್ಪಕವಾಗಿ ಅವರೆಲ್ಲ ಹಿತೈಷಿಗಳನ್ನು ಒಳಗೊಂಡು, ಅವರೆಲ್ಲ ನಮ್ಮ ಸಿಬ್ಬಂದಿಯನ್ನು ಒಳಗೊಂಡು ಎಲ್ಲರ ಪರಿಶ್ರಮದಿಂದ ಇಷ್ಟು ಸುಂದರವಾದಂತಹ ಜೊಲ್ಲೆ ಉದ್ಯೋಗ ಸಮೂಹ ಈಗಾಗಲೇ ಸಮಾಜದಲ್ಲಿ ಸೇವೆಯನ್ನ ಮಾಡ್ತಾ ಇದೆ. ಬಡವರ ಕಣ್ಣೀರು ಒರೆಸುವಂತ ಕಾರ್ಯವನ್ನ ಮಾಡ್ತಾ ಇದೆ, ಮಹಿಳೆಯರನ್ನ ಸಬಲರನ್ನಾಗಿ ಮಾಡ್ತಕ್ಕಂತ ಕಾರ್ಯ ಮಾಡ್ತಾ ಇದೆ. ಅದೇ ರೀತಿ ಯುವಕರಿಗೆ ಇಲ್ಲಿ ಒಂದು ಉದ್ಯೋಗದ ಅವಕಾಶದ ಮೂಲಕ ಈ ಒಂದು ಸಮಾಜ ಸೇವೆಯನ್ನ ಮಾಡ್ತಾ ಇದೆ. ನಾನು ಹೇಳಿದ ಹಾಗೆ ಜ್ಯೋತಿ ಪ್ರಸಾದ್ ಇವ ಒಂದು ವಿಶೇಷ ಮಗು ಇದ್ರು ಕೂಡ ಅವರ ಮನಸ್ಸನ್ನ ನೋಡಿದಾಗ ನಿಜವಾಗ್ಲು ನಮ್ಮ ಗುರು ಸ್ಥಾನದಲ್ಲಿ ಇದ್ಕೊಂಡು ಸಮಾಜವನ್ನ ನನ್ನಂತ ಮಕ್ಕಳಿಗೆ ನೀವೇನ್ ಮಾಡಿದ್ರಿ ಅಂತಕ್ಕಂತ ಪ್ರಶ್ನೆಯನ್ನ ಜ್ಯೋತಿ ಪ್ರಸಾದ್ ಮಾಡಿದ್ರೆ, ವಿದೇಶದಲ್ಲಿ ಕಲ್ತು ಬಂದ ಮೇಲೂ ಕೂಡ ಅಣ್ಣವ್ರು ಹೇಳಿದ್ರು ಅಲ್ಲೇ ಹೋಗಿ ನಿಂದಿರ್ತಾನೇನೋ ಅಂತ ಹೇಳಿ ನಮಗ ಹೆದರಿಕೆ. ನಾನು ನಿಜವಾಗ್ಲೂ ನಾನು ಅವನ್ ಸಿಂಗಾಪುರ್ಗೆ ಹೋಗ್ಬೇಕಾದ್ರೆ ಬೇಡ ಅಂತ ಜಗಳ ಆಗ್ತಿದ್ರು. ಆದ್ರೆ ಅವನು ಒಂದೇ ಒಂದು ಮಾತು ಹೇಳ್ದ, ನನ್ ಕಾಲು ಕೊಟ್ಟು ಹೇಳ್ದ, ಅಮ್ಮ ಇವತ್ತು ನೀನ್ ಹೆಂಗ ನನ್ನನ್ನು ಬೆಳೆಸಿದಿ ಹಿಂಗ ಹೋಗ್ತೇನೆ, ಅದೇ ರೀತಿ ವಾಪಸ್ ಬರ್ತೇನೆ, ನೀವು ಕೊಟ್ಟಂತ ಜವಾಬ್ದಾರಿಯನ್ನ ನಾನು ಮಾಡ್ತೀನಿ ಅಂತಕ್ಕಂತ ಮಾತನ್ನ ಒಂದು ಮಾತು ಕೊಟ್ಟು ಹೋದಂತ ಬಸವ ಪ್ರಸಾದ್ ಇವತ್ತು ವಾಪಸ್ ಬಂದು ನಮ್ಮ ಒಂದು ಸಂಸ್ಥೆ, ನಮ್ಮ ಎಲ್ಲ ಹಿತೈಷಿಗಳು ಇವರ ಜೊತೆಗೆ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಇವತ್ತು ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಇದನ್ನ ಮುಖಾಂತರ ಅನೇಕ ಕಾರ್ಯಕ್ರಮಗಳ ಮಾಡಿದ್ರು, ಅದೆಲ್ಲ ವರ್ಷ ಪೂರ್ತಿ ಏನೇನ್ ಮಾಡಿದ್ರು ಅಂತ ನಿಮ್ಮೆದುರಿಗೆ ತೋರಿಸಿದ್ದಾರೆ. ಮಹಾನ್ ಕರಿ ನ್ಯೂಸ್ ಸಾಟಿ ಎಕ್ಸಂಬಾಹುನ್ ಶಿವಾಜಿ ಭೋರೆ.